ಎಲ್ಲ ತಗೊಂಡು ಹಂಗೇನೇನಿದ್ರೆ ನಾವು ನಿಮ್ಮ ಹತ್ರ ಮಾತಾಡಿ ವರದಿ ತರಿಸ್ಕೊಂಡು ಅದನ್ನ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಪ್ರತಿ ಹೊತ್ತಿ ಮೊರಳಿ ಸುತ್ತಮುತ್ತ ನೀರೆಲ್ಲ ಎಲ್ಲ ಬರ್ತಾ ಇದೆ. ಅಗಲತ್ತೆ ಬ್ಲಾಡಿದೆ ಪೊಲೀಸ್ ಇನ್ಸ್ಪೆಕ್ಟರ್ಗೂ ತಂದಿದ್ದು ಹಳೆದಾರಿದ್ದಾಗೂ ತಂದಿದ್ದೆ. ಈಗ ಆದಷ್ಟು ನೀವು ಅದನ್ನ ಹೋಗಿ ನಿಲ್ಸ್ಬೇಕು ಸರ್. ಅಗಲತ್ತೆ ಅರಿಶ್ ಪಕ್ಕದಾಗೈತೆ ಮತ್ತೆ ಅಲ್ಲೇ ಮಾಡಿ ಒಂದು ಇಬ್ಬರು ಬೇಕಾಯ್ತು ಚಲೋ ಅದನ್ನ ಹೋಗಿ ಸೈನ್ ಮಾಡಿ ಅದನ್ನ ನಿಲ್ಸ್ಬೇಕು ಸರ್. ಇನ್ನು ನಾವು ಡಿ ಸಿ ಗಮನಕ್ಕೂ ತಂದು ಎ ಡಿ ಸಿಯರ್ಗೆ ಹೇಳಿದೆ ಅಲ್ಲಿ ಒಂದು ಸ್ಟೋನ್ ಕಸರ್ ಏನಿದೆಲ್ಲ ಭಾಳಷ್ಟು ಅವರು ಕೂಡ ಅಕ್ರಮವಾಗಿ ನಿಲ್ಸ್ಕೊಂಡಿದ್ದಾರೆ. ಸುತ್ತಮುತ್ತ ಭಾಳಷ್ಟು ಧೂಳ, ಒಂದು ಸುಮಾರು 5-6 ಕಿಲೋಮೀಟರ್ ಕಸರ್ ಪಕ್ಕ ಧೂಳಿನಿಂದ ಕೂಡಿತ್ತು. ಯಾವುದೇ ರೀತಿಯಲ್ಲಿ ಜಮೀನು ಬೆಳೀಲಿಕ್ಕೆ ಸಾಧ್ಯವಿಲ್ಲ ಮತ್ತು ದನ ಕರುಗಳಿಗೆ ಜಾನುವಾರುಗಳಿಗೆ ಯಾವುದೇ ಥರ ಮೇವು ಕುಡಿಯಲಿಕ್ಕೆ ನೀರು ಕೂಡ ಕಲ್ಮಿಸಿದ ಆಗಿರ್ತವೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಆ ಕ್ರಸರ್ನ ಕೊಟ್ಟಿರ್ತಕ್ಕಂಥ ಪರಿವಾರಗಳನ್ನು ಕೂಡಲೇ ರದ್ದು ಮಾಡಬೇಕು ಮತ್ತು ಏನು ಕಲ್ಲು ಗಣಿಗಾರಿಕೆ ಏನು ಪರವಾನಗಿಯನ್ನು ಕೂಡಲೇ ರದ್ದು ಮಾಡಬೇಕಂತೇಳಿ ಇವತ್ತು ಕರ್ನಾಟಕ ತೆರ ಸಂಘರ್ಷ ಸಮಿತಿ ಹಾಗೂ ರೈತ ಸಂಘ ಹಸಿರು ಸೇನೆ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾವು ಏನು ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಇವತ್ತೇನು ನಮ್ಮ ಸಂಘಟನೆಗಳು ಕೊಡ್ತಾ ಇದ್ದೀವಿ ಬಂಧುಗಳೇ, ಕೂಡಲೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಪರವಾನಗಿ ರದ್ದು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ. ಇವತ್ತಿನ ದಿನ ಅಲ್ಲ, ಹಿಂದೆ 5-6 ವರ್ಷಗಳಿಂದ ನಾವು ಮಾಡ್ತಲೇ ಬಂದಿದ್ವಿ. ಮಾಡಬೇಕಾಗಲೂ ವಿರೋಧ ಮಾಡಿದ್ದೀವಿ. ಡಿ ಸಿಗೆ ಮನೆಗೆ ಕೊಟ್ಟಿದ್ದೀವಿ, ತಹಸೀಲ್ದಾರ್ಗೆ ಕೊಟ್ಟಿದ್ದೀವಿ, ಭೂ ಗಣಿ ಅಭಿವೃದ್ಧಿ ಇಲಾಖೆ ನಿಗಮಕ್ಕೂ ಕೊಟ್ಟಿದ್ದೀವಿ, ಮತ್ತು ಪರಿಸರ ಇಲಾಖೆಗೆ ಕೊಟ್ಟಿದ್ದೀವಿ, ಫಾರೆಸ್ಟ್ಗೂ ಕೊಟ್ಟಿದ್ದೀವಿ. ಆದರೂ ರೈತರನ್ನ ಧಿಕ್ಕರಿಸಿ ಇವತ್ತು ಅವರು ಪರವಾನಗಿ ಕೊಟ್ಟು ಎಗ್ಗಿಲ್ಲದೆ ಹಗಲು ರಾತ್ರಿ ಎನ್ನದೆ 24 ಗಂಟೆ ತಾಸೊಳಗಾಗಿ ಯಾವಾಗ ಬ್ಲಾಸ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅದರಲ್ಲಿ ಪ್ರಾಣಿ ಪಕ್ಷಿಗಳು ಮತ್ತು ಅಲ್ಲಿ ಕುರಿ ಮೇಕೆ ದನಗಳು ಮೇಯ್ತಾ ಇರ್ತವೆ. ಆ ಟೈಮಲ್ಲೂ ಕೂಡ ಅವರು ಬ್ಲಾಸ್ಟ್ ಮಾಡ್ತಾರೆ. ನಿನ್ನೆ ನಾನು ಎ ಡಿ ಸಿ ಮತ್ತು ಡಿ ಸಿ ನಿನ್ನೆ ಒಂದು ಮೀಟಿಂಗ್ ಕರೆದು ಅದರಲ್ಲಿ ಚರ್ಚೆ ಮಾಡಿದಾಗ ನಾವು ಬ್ಲಾಸ್ಟ್ ಮಾಡೋಕ್ಕೆ ನಾವು ಅನುಮತಿನೇ ಕೊಟ್ಟಿಲ್ಲ ಅಂತ ಅವರು ಎ ಡಿ ಸಿ ಅವರು ಮತ್ತು ಡಿ ಸಿ ಅವರು ಮೀಟಿಂಗ್ನಲ್ಲಿ ಎಲ್ಲ ವರದಿ ತರಿಸ್ಕೊಂಡು ನೋಡಿದ್ರು. ನಾವು ಕ್ರಷರ್ ಮಿಷಿನ್ಗೆ ಮಾತ್ರ ಕೊಟ್ಟಿದ್ದೀವಿ, ನಾವು ಡ್ರಿಗ್ಗಿಂಗ್ ಮಾಡೋಕ್ಕೆ ಕೊಟ್ಟಿಲ್ಲ ಅಂತ ಅವರು ಮಾಹಿತಿ ತರಿಸ್ಕೊಂಡು ಅಲ್ಲೇ ಹೇಳಿದ್ರು. ಅದು ಹಿಂಗೇನನ್ನ ಅಕ್ರಮವಾಗಿ ನಡೀತಿದ್ರೆ ನಾವು ಆದಷ್ಟು ಬೇಗನೆ ವರದಿ ತರಿಸ್ಕೊಂಡು ತಹಸೀಲ್ದಾರ್ ಕಡೆಯಿಂದ ನಾವು ಅದನ್ನ ಬಂದ್ ಮಾಡಿಸ್ತೀವಿ. ಕ್ರಷರ್ ಆಗಲಿ ಮತ್ತು ಡ್ರಿಗ್ಗಿಂಗ್ ಮಾಡೋದಾಗಲಿ ಓಪನ್ ಮಾಡಬೇಡ್ರಿ, ರೈತರಿಗೆ ಭಾರಿ ತೊಂದರೆ ಆಗುತ್ತೆ. ಈಗಲೂ ಕುಡಿಯೋಕ್ಕೆ ನೀರಿಲ್ಲ ಹಳ್ಳಿಗಳಿಗೆ, ಮತ್ತು ದಾಹ ಆಗೈತೆ ದನಕರುಗಳಿಗೆ ಇಲ್ಲ, ಮತ್ತು ಹಳ್ಳಿಗಳಿಗೆ ದನಕರುಗಳಿಗೆ ನೀರಿಲ್ಲ, ಮತ್ತು ತೋಟಗಳಿಗೆ ಈಗ ಏನು ಬೋರ್ವೆಲ್ಗಳು ನಿಂತೋಗ್ಬಿಟ್ಟವೆ, ಇರ್ತಕ್ಕಂಥ ಫಸಲಿಗೆ ನೀರಿಲ್ಲ. ಆದ್ದರಿಂದ ಇದನ್ನು ನೀವು ತಕ್ಷಣವೇ ನಿಲ್ಲಿಸ್ಬೇಕು, ಮತ್ತು ನೀವು ಕೊಟ್ಟಿರ್ತಕ್ಕಂಥ ಏನು ಪರವಾನಿಗೆಯನ್ನು ರದ್ದು ಮಾಡ್ಬೇಕಂತ ಹೇಳ್ತಾ ನಾವು ಪೊಲೀಸ್ ಇಲಾಖೆಗೂ ಗಮನಕ್ಕೆ ತಂದಿದ್ದೀವಿ, ಮತ್ತು ಫಾರೆಸ್ಟ್ ಇಲಾಖೆಗೂ ಗಮನಕ್ಕೆ ತಂದಿದ್ವಿ. ಆದರೂ ಕೂಡ ಈಗ ಮಾಡ್ತಾ ಇದ್ದಾರೆ. ಇಲಾಖೆಯವರು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರು ಏನನ್ನ ನಿಲ್ಲಿಸ್ತಿಲ್ಲ ಅಂದರೆ ಉಗ್ರವಾಗಿ ಹೋರಾಟ ಮಾಡ್ಬೇಕಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಈ ಮನವಿಯನ್ನು ತಹಸೀಲ್ದಾರ್ ಮುಖಾಂತರ ಡಿ ಸಿ ಅವರು